ಕರ್ನಾಟಕ ಬಿಜೆಪಿ ಸರ್ಕಾರ ಮರಾಠಿ ಅಭಿವೃದ್ಧಿ ನಿಗಮ ಮಾಡಲ್ಲ, ಮರಾಠ ಸಮುದಾಯದ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಬಹುಶಃ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ ಉಳಿಬೇಕಾಗಿದ್ರೆ ನಾವೆಲ್ಲ ಇವತ್ತು ಹಿಂದೂಗಳಾಗಿ ಉಳಿಲಿಕ್ಕೆ ಕಾರಣನೇ ಛತ್ರಪತಿ ಶಿವಾಜಿ ಮಹಾರಾಜ. ಒಬ್ಬ ಕವಿ ಹೇಳ್ತಾನೆ, ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿರಲಿಲ್ಲ ಅಂದರೆ ಯಾವಾಗೋ ಇದು ಪಾಕಿಸ್ತಾನದ ಭಾಗ ಆಗ್ತಿತ್ತು. ಅಂಥ ಒಂದು ದೊಡ್ಡ ಮಹಾನ್ ಶ್ರೇಷ್ಠ ವ್ಯಕ್ತಿ ಶಿವಾಜಿ ಮಹಾರಾಜ್ ಕೊಟ್ಟಂಥ ಸಮುದಾಯ ಅವರು ಕನ್ನಡಿಗರೇ. ಆದಿಲ್ ಶಾಹಿ ಕಾಲದಲ್ಲಿ ಶಹಾಜಿ ರಾಜೇ ಯಾರು ಶಿವಾಜಿ ಮಹಾರಾಜರ ತಂದೆ ಬೆಂಗಳೂರಿನ ಸರ್ದಾರರಿದ್ದರು. ಬೆಂಗಳೂರನ್ನು ಕಂಟ್ರೋಲ್ ಯಾರು ಮಾಡ್ತಾಯಿದ್ರು ಅಂದರೆ ಮರಾಠರೇ. ಶಹಾಜಿ ರಾಜ ಅಂದರೆ ಮೂಲ ಆದಿಲ್ ಶಾಹಿನ ಕಂಟ್ರೋಲ್ನಾಗಿತ್ತು ಬೆಂಗಳೂರು. ಅವಾಗ ಶಹಾಜಿ ರಾಜೇ ನಮ್ಮ ಸರ್ದಾರರಲ್ಲೇ ಕೆಲಸ ಮಾಡೋಣ. ಮರಾಠ ಸಮುದಾಯ ಯಾವಾಗಲೂ ಹಿಂದೂ ಪರವಾಗಿ ಯಾವಾಗಲೂ ನಮ್ಮ ಧರ್ಮದ ಪರವಾಗಿ ದೇಶದ ಪರವಾಗಿ ಹೋರಾಟ ಮಾಡಿದಂಥ ಕ್ಷತ್ರಿಯ ಸಮಾಜ. ಆ ಸಮಾಜಕ್ಕೆ ಕೊಟ್ಟಿದ್ದು ಇನ್ನೂ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕಾನೂನಾತ್ಮಕವಾಗಿ ಆ ಒಂದು ಪ್ರಾಧಿಕಾರಕ್ಕೆ ಏನೇನು ಸೌಲಭ್ಯ ಮರಾಠರಿಗೆ ಕೊಡಬೇಕು ಅದನ್ನು ಕೊಡಲೇಬೇಕು. ಇದು ನನ್ನ ಆಗ್ರಹ. ಯಾಕಂದರೆ ಮರಾಠ ಸಮಾಜ ಹಿಂದೂ ಸಮಾಜದ ರಕ್ಷಣೆ ಮಾಡಿದಂಥ ಸಮುದಾಯ. ಮರಾಠಿ ಭಾಷೆ ಬಗ್ಗೆ ನಾನು ವಿರೋಧ ಇದೆ ಕರ್ನಾಟಕದಲ್ಲಿ. ಬೆಳಗಾವಿ ವಿಚಾರದಲ್ಲಿ ನಾನು ಇವತ್ತು ಶಿವಸೇನಾನ ವಿರೋಧ ಮಾಡ್ತೇನೆ, ಶರದ್ ಪವಾರ್ನ ವಿರೋಧ ಮಾಡ್ತೇನೆ, ಅಜಿತ್ ಪವಾರ್ ಬಾಯಿಗೆ ಮನ್ನ ಅಯೋಗ್ಯನ ಬಗ್ಗೆ ನಾನು ಟೀಕೆ ಮಾಡ್ತೇನೆ. ಆದರೆ ಮರಾಠ ಸಮುದಾಯದ ದೊಡ್ಡ ಕೊಡುಗೆ ಮೈಸೂರಿನಾಗೂ ಮರಾಠರಿದ್ದಾರೆ, ಬೀದರ್ನಲ್ಲಿಯೂ ಮರಾಠರಿದ್ದಾರೆ, ವಿಜಾಪುರದಲ್ಲಿ ಮರಾಠರಿದ್ದಾರೆ, ದಾವಣಗೆರೆಯಲ್ಲಿ ಮರಾಠರಿದ್ದಾರೆ, ಎಲ್ಲ ಕಡೆ ಶಿವಾಜಿ ಮಹಾರಾಜರು ಪುತ್ತಳಿ ಕೂಡಿಸ್ತಾ ಇದ್ದಾರೆ. ಅದಕ್ಕೆ ಏನು ನಮ್ಮ ಸರ್ಕಾರ ಮಾಡಿದ್ದನ್ನು ನಾನು ಮುಖ್ಯಮಂತ್ರಿ ಆಗ್ರಹ ಮಾಡ್ತೀನಿ, ಯಾವುದೇ ಇಂಥ ನಕಲಿ ಹೋರಾಟಗಾರರಿಗೆ ರೂಲ್ ಕಾಲ್ ಹೋರಾಟಗಾರರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ರೂಲ್ ಕಾಲ್ ಹೋರಾಟಗಾರರಿಗೆ ಭಯ ಬಿಟ್ಟು ಏನು ಕನ್ನಡಿಗರು ಹೋಟ್ ಹೋಗ್ತಾವ ಅನ್ನೋಂಥ ಭಯ ಏನೂ ಇಲ್ಲ. ನಾವು ಮೊದಲು ಹಿಂದೂಗಳು ನಮ್ಮ ರಕ್ಷಣೆ ಮಾಡಿದಂಥ ಶಿವಾಜಿ ಮಹಾರಾಜರ ಸಮುದಾಯಕ್ಕೆ ಯೋಗ್ಯವಾದಂಥ ಇನ್ನೂ ಹೆಚ್ಚಿನ ಸೌಲಭ್ಯ ಕೊಡ್ಬೇಕನ್ನು ಆಗ್ರಹ ಮಾಡ್ತೀವಿ. ಯಾರು ಬಂದು ಹೆಂಗೆ ಮಾಡ್ತಾರೆ ಬಿಜಾಪುರ ನೋಡೋಣ್ರಿ, ಯಾರು ಬಂದು ಮಾಡ್ತಾರೆ ಬಿಡುಗಡೆ ಹೇಳ್ತಾರೆ. ಸುಮ್ಮನೆ ಕನ್ನಡದ ಹೆಸರಲ್ಲೇ ಇವ್ರು ಎಟ್ಟೆಟ್ಟು ಎಲ್ಲ ಮನೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಏಟು ತೊಗೊಂಡಾರ ವಾಟರ್ ನಗರಕ್ಕೆ. ಅವ್ನು ಇನ್ನೊಬ್ಬ ಕರವೇ ಅಧ್ಯಕ್ಷ ಏಟು ತೊಗೊಂಡಾರ 50 ಲಕ್ಷ 60 ಲಕ್ಷ ಎದಕ್ಕೆ ತೊಗೊಂಡಾರ ಅನುದಾನ. ನಾನು ಯಾರು ಒಟ್ಟ ತೊಗೊಂಡವರು ಉಳ್ಕಿದ ಕನ್ನಡ ಸಂಘಟನೆಗಳಿಗೆ ಹೇಳ್ಕೊಳ್ಳಕತ್ತಾರೆ, ಎಲ್ಲ ಸಂಘಟನೆ ಕೊಡಬೇಕು. ಇವರೆಲ್ಲ ಬೆಂಗಳೂರಿನ ಕೂತು ಯಾವುದೋ ಒಂದು ಹೋಟೆಲ್ನ ಕೂತು ಆ ಹೋಟೆಲ್ಲೇ ನಂದ ಕೂತಂಥವ್ರು. ಇವರಿಂದ ಏನು ನಾವು ಕಲಿಬೇಕಾಗಿಲ್ಲ, ಇಂಥ ವಾಟಾಳ ನಗರಗಳ ಕಡೆಯಿಂದ ಏನು ಕಲಿಬೇಕಾಗಿಲ್ಲ. ನಮ್ಮ ಮರಾಠ ಇದಕ್ಕೇನು ಸಮುದಾಯಕ್ಕೆ ಏನು ಮಾಡ್ಯಾರ ಅದನ್ನು ನಾನು ಸಮರ್ಥನೆ ಮಾಡ್ತೀನಿ. ಅದನ್ನು ಏನಾದರೂ ಮುಖ್ಯಮಂತ್ರಿ ತಗೊಂಡ್ರೆ ಅಂದ್ರೆ ದೊಡ್ಡ ಅನಾಹುತ ಆಗ್ತದೆ.